ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ನಾಟಿ ವೈದ್ಯ ನೀಲಕಂಠ ರಾಮನಗರ. ಆರೋಗ್ಯ ಭಾಗ್ಯ ಯೂಟ್ಯೂಬ್ ಚಾನಲ್ ವೀಕ್ಷಕರ ಮಹಾಶಯರಿಗೆ ಸ್ವಾಗತ ಕೋರ್ತಾ, ಇವತ್ತು ಬಹಳ ಜನರನ್ನು ಕಾಡ್ತಿರ್ತಕ್ಕಂಥ, ಈ ದೇಶದಲ್ಲಿ ಒಂದು ಸುಮಾರು ಜನಕ್ಕೆ ಪೀಡಿಸ್ತಾ ಇರತಕ್ಕಂಥ ಒಂದು ಕಾಯಿಲೆ ಬಗ್ಗೆ ಇವತ್ತು ಮಾತಾಡೋಣ. ನಿಮಗೆಲ್ಲ ಗೊತ್ತಿರುವ ಹಾಗೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇವತ್ತು ಒಬ್ಬೊಬ್ಬರು ಈ ಕಾಯಿಲೆಗೆ ತುತ್ತಾಗ್ತಾ ಇದ್ದಾರೆ. ಆಲ್ಮೋಸ್ಟು ಸುಮಾರು ಒಂದು ಮನೆಯಲ್ಲಿ ಇಬ್ಬರು ಮೂರು ಜನ ಕೂಡ ಕೆಲವು ಮನೆಗಳಲ್ಲಿದ್ದಾರೆ. ಆ ಕಾಯಿಲೆ ಹೆಸರು ಬಂದುಬಿಟ್ಟು ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟೀಸ್ ಅಥವಾ ಮಧುಮೇಹ ಕಾಯಿಲೆ ಅಂತ ಹೇಳ್ತೇವೆ. ಸೊ ಈ ಮಧುಮೇಹ ಅಥವಾ ಡಯಾಬಿಟೀಸ್ ಅಥವಾ ಸಕ್ಕರೆ ಕಾಯಿಲೆ ಬರಲು ಮುಖ್ಯವಾದ ಕಾರಣಗಳನ್ನು ನಾವು ತಿಳ್ಕೊಂಡು ಹೋಗೋಣ ಇವತ್ತು. ಸೊ ಬಹಳ ಮುಖ್ಯವಾಗಿ ಈ ಕಾಯಿಲೆ ಬರೋಕ್ಕೆ ನಮ್ಮ ಮನೆಯಲ್ಲಿ ಅಡುಗೆ ಮನೆ ಬದಲಾಗಿದೆ ಇವತ್ತು. ಸೊ ನಮಗೆ ಗೊತ್ತಿರುವ ಹಾಗೆ ನಮ್ಮ ದೇಶದಲ್ಲಿ ಸುಮಾರು ಒಂದು 35-40 ವರ್ಷಗಳ ಹಿಂದೆ ಶುದ್ಧವಾದ ಗಾಣದ ಎಣ್ಣೆ ಮತ್ತು ಅಡುಗೆಗೆ ಪ್ರತಿಯೊಂದು ಸಿಹಿ ಪದಾರ್ಥಕ್ಕೆ ಬೆಲ್ಲ ಮತ್ತು ದೇಶಿ ಹಸುವಿನ ತುಪ್ಪ ಮತ್ತು ಅದರ ದೇಶಿ ಹಸುವಿನ ಉತ್ಪನ್ನಗಳು, ಹಾಗೆಯೇ ನಮ್ಮ ಮನೆಯಲ್ಲಿ ಉಪ್ಪು ಕೂಡ ಹರಳುಪ್ಪು ಅಥವಾ ಸೈಂಧವ ಲವಣ ಮತ್ತು ಈ ಗೋಧಿ ಈ ಥರದ್ದು ಬಳಸದೇ ನಾವು ಜವೆ ಗೋಧಿ ಅಂತ ಬಳಸ್ತಾ ಇದ್ವಿ. ಸೊ ಈ 5 ಪಂಚವಿಷಗಳು ನಮ್ಮ ಮನೆಯಿಂದ ಮನೆಯಲ್ಲಿ ಇವತ್ತು ಬದಲಾಗ್ಬಿಟ್ಟಿದ್ದಾವೆ. ಬೆಲ್ಲದ ಜಾಗಕ್ಕೆ ಸಕ್ಕರೆ ಬಂದಿದೆ, ಮತ್ತು ಶುದ್ಧವಾದಂಥ ದೇಶಿ ಗೋವಿನ ಹಾಲಿಗೆ ಈ ಹೆಚ್ಚೆಪ್ಪು ಜರ್ಸಿ ಹಾಲು ಬಂದಿದೆ. ಆಮೇಲೆ ಅದೇ ರೀತಿ ನಿಮಗೆ ರಿಫೈನ್ಡ್ ಆಯಿಲ್ ಬಂದಿದೆ ಈ ಗಾಣದ ಎಣ್ಣೆ ಬದಲಿಗೆ. ಅದೇ ಥರ ನಿಮಗೆ ಈ ಸೈಂಧವ ಲವಣ ಉಪ್ಪಿನ ಜಾಗಕ್ಕೆ ಇವತ್ತು ಅಯೋಡೈಸ್ಡ್ ಸಾಲ್ಟ್ ಬಂದಿದೆ. ಸೊ ಈ 5 ವಿಷಗಳು ನಮ್ಮ ಅಡುಗೆ ಮನೆಗೆ ಯಾವತ್ತು ಬಂದವೋ ಅವತ್ತಿಂದ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಹಾಳಾಗಿ ನಮಗೆ ಈ ಸಕ್ಕರೆ ಕಾಯಿಲೆ ಅನ್ನೋದು ಪೆಡಂಭೂತವಾಗಿ ಕಾಡ್ತಾ ಇದೆ. ಮತ್ತು ಈ 5 ವಿಷಗಳಲ್ಲದೇನೆ ಅತಿಯಾದಂಥ ಟ್ರೆಶ್ಶು ಕೂಡ ನಮ್ಮ ಈ ಒಂದು ಸಕ್ಕರೆ ಕಾಯಿಲೆಗೆ ಮೂಲ ಕಾರಣ ಆಗಿದೆ. ಅದೇ ಥರ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಸರಿಯಾಗಿ ಇಟ್ಕೊಳ್ಳದೇ ಇರುವಂಥದ್ದು, ರಕ್ತದಲ್ಲಿ ಈ ಬ್ಯಾಡ್ ಕೊಲೆಸ್ಟ್ರಾಲನ್ನು ನಾವು ಹೆಚ್ಚಿಗೆ ತಿಂತಾ ಇರುವಂಥದ್ದು, ಈ ಹೊರಗಡೆ ಬರ್ತಕ್ಕಂಥ ತಂಪು ಪಾನೀಯಗಳ ಸೇವನೆ ಮಾಡುವಂಥದ್ದು, ಮತ್ತು ನಮ್ಮ ಹೊರಗಡೆ ಇರತಕ್ಕಂಥ ಜಂಕ್ ಫುಡ್ಸ್ ಅಂತ ಏನು ಹೇಳ್ತೀವಿ ಅದು ಫಾಸ್ಟ್ ಫುಡ್ ತಿಂತಾ ಇರುವಂಥದ್ದು ಈ ಸಕ್ಕರೆ ಕಾಯಿಲೆ ಬರೋಕ್ಕೆ ಬಹಳ ಮುಖ್ಯವಾದಂಥ ಕಾರಣಗಳಾಗಿದ್ದಾವೆ. ಸೊ ಈ ಸಕ್ಕರೆ ಕಾಯಿಲೆ ನಮಗೆ ಬಂದಿದೆ ಅನ್ನೋದಕ್ಕೆ ಏನು ಲಕ್ಷಣಗಳು ಕಾಣಿಸ್ಕೊತವೆ? ಬಹಳ ಮುಖ್ಯವಾಗಿ ನಮಗೇನಾಗ್ತದೆ ಅಂತಂದರೆ ಸಕ್ಕರೆ ಕಾಯಿಲೆ ಬಂದಾಗ ಕೆಲವ್ರಿಗೆ ಏನಾಗ್ತದೆ, ಈ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡುವಂತಹ ಕಾಯಿಲೆ ಬರ್ತದೆ. ಸೊ ಅದೇ ಥರ ನರಗಳ ಶಕ್ತಿ ವೀಕ್ ಆಗ್ತದೆ, ಲೈಂಗಿಕ ಆಸಕ್ತಿ ಕಡಿಮೆ ಆಗ್ತದೆ. ಬಹಳ ಮುಖ್ಯವಾಗಿ ಯಾರಿಗೆ ಸಕ್ಕರೆ ಕಾಯಿಲೆ ಇರ್ತದೆ ನೋಡಿ, ಅವರಿಗೆ ಲೈಂಗಿಕ ಆಸಕ್ತಿ ಸಾಮಾನ್ಯವಾಗಿ ಕಡಿಮೆ ಆಗ್ತದೆ 90%-ಷ್ಟು ಜನರಲ್ಲಿ. ಹಾಗೆಯೇ ನಿಮಗೇನಾಗ್ತದೆ, ಕೈಕಾಲಲ್ಲಿ ಗಾಯ ಆದರೆ ಬೇಗ ವಾಸಿಯಾಗೋದಿಲ್ಲ. ಅದೇ ಥರ ಕಣ್ಣಿನ ದೃಷ್ಟಿ ಕಡಿಮೆ ಆಗ್ತಾ ಬರ್ತದೆ. ಆಮೇಲೆ ಮುಖದಲ್ಲಿ ಕೆಲವರು ಸಣ್ಣ ಆಗ್ತಾ ಹೋಗ್ತಾರೆ, ಕೆಲವರಿಗೆ ಪದೇ ಪದೇ ಹೊಟ್ಟೆ ಹಸಿವಾಗ್ತದೆ, ಕೆಲವರಿಗೆ ಹೊಟ್ಟೆ ಹಸಿವಾಗೋದಿಲ್ಲ. ಈ ಥರದ ಸುಮಾರು ಲಕ್ಷಣಗಳು ಇವತ್ತು ನಮಗೆ ಈ ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆ ಬಂದಾಗ ಕಾಣಿಸ್ಕೊತದೆ. ಸೊ ಈ ಸಕ್ಕರೆ ಕಾಯಿಲೆಯನ್ನು ನಾವು 2 ಬಗೆಯಾಗಿ ವಿಂಗಡಿಸಣೆ ಮಾಡ್ತಾರೆ. ಭಾಳ ಮುಖ್ಯವಾಗಿ ಇದಕ್ಕೆ ಏನಂತಾರೆ, ಸಕ್ಕರೆ ಕಾಯಿಲೆಯಲ್ಲಿ ಟೈಪ್ 1 ಮತ್ತು ಟೈಪ್ 2 ಅಂತ. ಟೈಪ್ 1 ಅಂತಂದರೆ ನಮ್ಮ ಮೇಧೋಜೀರಕ ಗ್ರಂಥಿಯಿಂದ ಇನ್ಸುಲಿನ್ ಉತ್ಪತ್ತಿ ಆಗೋದೇ ಇಲ್ಲ. ಟೈಪ್ 2 ಅಂತಂದರೆ ಉತ್ಪತ್ತಿ ಆಗತ್ತೆ, ಆದರೆ ಅದು ತನ್ನ ಒಂದು ಇನ್ಸುಲಿನ್ ಏನು ತನ್ನ ಕೆಲಸ ಮಾಡಬೇಕಲ್ವೋ ಅದು ಮಾಡೋದಿಲ್ಲ. ಭಾಳ ಮುಖ್ಯವಾಗಿ ಈ ಇನ್ಸುಲಿನ್ ಕೆಲಸ ಏನಂತಂದರೆ ಈ ರಕ್ತದಲ್ಲಿರ್ತಕ್ಕಂಥ ಗ್ಲೂಕೋಸನ್ನು ರಕ್ತಕೋಶಗಳಿಗೆ ಸೇರಿಸುವಂಥ ಒಂದು ಕೆಲಸ ಇನ್ಸುಲಿನ್ ಮಾಡ್ತಾ ಇರುತ್ತೆ. ಈ ಟೈಪ್ 1ನಲ್ಲಿ ಏನಾಗ್ತದೆ, ನಿಮಗೆ ಈ ಮೇಧೋಜೀರಕ ಗ್ರಂಥಿಯಿಂದ ಇನ್ಸುಲಿನ್ ಉತ್ಪತ್ತಿ ಆಗೋದೇ ಇಲ್ಲ. ಈ ಟೈಪ್ 2ಅಲ್ಲಿ ಏನಾಗ್ತದೆ ಅಂದರೆ ಉತ್ಪತ್ತಿ ಆಗ್ತದೆ, ಬಟ್ ಅದು ತನ್ನ ರೋಲ್ ಮಾಡೋದಿಲ್ಲ. ಕಾರಣ ಏನಂತಂದರೆ ರಕ್ತದಲ್ಲಿ ನಮಗೆ ಕೆಟ್ಟ ಕೊಲೆಸ್ಟ್ರಾಲ್ ಇದ್ದಾಗ ಈ ಇನ್ಸುಲಿನ್ ಪದಾರ್ಥ ಮಂದಾಗಿ ಹೋಗ್ತದೆ. ಸೊ ಮಂದಾದಾಗ ಏನಾಗ್ತದೆ, ಇನ್ಸುಲಿನ್ ತನ್ನ ರೋಲ್ ಏನು ಮಾಡೋದಿಲ್ಲ, ಆವಾಗ ರಕ್ತದಲ್ಲಿ ನಮಗೆ ಗ್ಲೂಕೋಸ್ ಅಂಶ ಕಾಣಿಸ್ಕೊಳ್ತದೆ. ಸೊ ಹೀಗಾಗಿ ಸ್ನೇಹಿತರೆ, ನಮ್ಗೆ ಯಾರ್ಯಾರು ಸಕ್ಕರೆ ಕಾಯಿಲೆ ಬಂತಂದರೆ ನಾವು ಸಕ್ಕರೆ ಗ್ಲೂಕೋಸ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋ ಬದಲಿಗೆ ರಕ್ತದಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲ್ ಬಗ್ಗೆ ನಾವು ಕಾನ್ಸಂಟ್ರೇಷನ್ ಮಾಡಿ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ಕೊಂಡಾಗ ಏನಾಗ್ತದೆ, ಈ ಇನ್ಸುಲಿನ್ ಅನ್ನೋ ಪದಾರ್ಥ ತನ್ನ ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತದೆ. ಇಟ್ ಮೀನ್ಸ್ ಆ ರಕ್ತದಲ್ಲಿರ್ತಕ್ಕಂಥ ಗ್ಲೂಕೋಸನ್ನು ರಕ್ತಕೋಶಗಳಿಗೆ ಸೇರಿಸ್ತದೆ. ಸೊ ಹೀಗಾಗಿ ಈ ಸಕ್ಕರೆ ಕಾಯಿಲೆ ಟೈಪ್ 1 ಅಥವಾ ಟೈಪ್ 2 ಅಂತ ಹೇಳಿ ನಾವು ತಿಳ್ಕೊಂಡು ಮದ್ದುಗಳನ್ನು ಮಾಡಬೇಕಾಗ್ತದೆ. ಸೊ ಈ 2ಕ್ಕೂ ಸೇರಿ ನಾವೊಂದು ಅತ್ಯದ್ಭುತವಾದಂತಹ ಮನೆ ಮದ್ದನ್ನು ಹೇಳ್ತೇನೆ ಈ ಒಂದು ಸಂಚಿಕೆಯಲ್ಲಿ. ದಯವಿಟ್ಟು ಇದನ್ನು ನೀವು ಬರೆದಿಟ್ಕೊಳ್ಳಿ, ಈ ಸುಮಾರು ಜನಕ್ಕೆ ಈ ಒಂದು ಮನೆ ಮದ್ದು ಉಪಯೋಗಕ್ಕೆ ಬರ್ತದೆ. ಈ ಮನೆ ಮದ್ದನ್ನು ನೀವು ಬರೀ ಸಕ್ಕರೆ ಕಾಯಿಲೆಯವರಂತ ಮಾತ್ರ ಅಲ್ಲ, ಬೇರೆ ಸಣ್ಣ ಪುಟ್ಟ ಕಾಯಿಲೆಗಳಿಗೆ, ಶರೀರದಲ್ಲಿರ್ತಕ್ಕಂಥ ರೋಗಗಳಿಗೆ, ಸರ್ವ ರೋಗಗಳಿಗೂ ಇದೊಂದು ಔಷಧಿ ಅಂತ ಹೇಳ್ಬೋದು ನಾವು. ಸೊ ಅಂಥ ಒಂದು ಅದ್ಭುತವಾದಂತಹ ರೆಮಿಡಿಯನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ ಇವತ್ತು. ಇದು ಸಕ್ಕರೆ ಕಾಯಿಲೆಗೆ ರಾಮಬಾಣ ಅಂತಲೇ ಹೇಳ್ಬೋದು. ನಿತ್ಯ ಇದನ್ನು ಪ್ರತಿಯೊಬ್ಬರು ಕುಡಿದ್ರೆ
ನಮ್ಮ ಶರೀರದಲ್ಲಿರ್ತಕ್ಕಂಥ ತ್ರಿದೋಷಗಳು ಕೂಡ ಸಮತೋಲನಕ್ಕೆ ಬರ್ತವೆ. ತಮಗೆಲ್ಲ ಗೊತ್ತಿರುವ ಹಾಗೆ ಕುರಾನಲ್ಲಿ ಉಲ್ಲೇಖ ಆಗಿರ್ತಕ್ಕಂತಹ ಕರಿಜೀರಿಗೆ ಇದಕ್ಕೆ ಪ್ರಧಾನ ಔಷಧಿ. ಸೊ ಹೇಗೆ ಇದನ್ನು ನಾವು ರೆಮಿಡಿ ಮಾಡ್ಕೋಬೇಕು ಅಂತಂದರೆ, ಸುಮಾರು 100 ಗ್ರಾಮಷ್ಟು ಕರಿಜೀರಿಗೆ, 100 ಗ್ರಾಮಷ್ಟು ಒಣಶುಂಠಿ, ಇವೆರಡನ್ನೂ ಸೇರಿ ಮಿಕ್ಸಿ ಮಾಡಿಕೊಂಡು ಅಥವಾ ಕಲ್ಲಲ್ಲಿ ಹಾಕಿ ಕುಟ್ಕೊಂಡು ಪೌಡ್ರ್ ಮಾಡಿ ಇಟ್ಕೋಬೇಕು ನಾವು. ಸೊ ಇದ್ರ ಜೊತೆಗೆ ಏನು ಮಾಡಬೇಕು ಅಂತಂದರೆ, ನಿಂಬೆಹಣ್ಣಿನ ಸಿಪ್ಪೆ, 1/2 ನಿಂಬೆಹಣ್ಣಿನ ಸಿಪ್ಪೆ, ಒಬ್ಬರಿಗೆ, ಇಬ್ಬರಾದರೆ ಒಂದು ಬಳಸ್ಬೋದು. ಹಾಗೆ 1 ಕಡ್ಡಿಯಷ್ಟು ಕರಿಬೇವಿನ ಎಲೆ, ಅಂದರೆ 1 ಕಡ್ಡಿಯಲ್ಲಿ ಸುಮಾರು 15-20 ಕರಿಬೇವಿನ ಎಲೆ ಬರುತ್ತೆ ನೋಡಿ ಅದು. ಸೊ ಇದನ್ನು ಹೇಗೆ ಬಳಸಬೇಕು ಅಂತಂದರೆ, ನಾವು ಒಣಶುಂಠಿ ಮತ್ತು ಈ ಕರಿಜೀರಿಗೆಯ ಪುಡಿಯನ್ನು 1 ಚಮಚದಷ್ಟು 1/2 ml ನೀರಿಗೆ ಹಾಕಬೇಕು. ಹಾಗೆ ಈ ನಿಂಬೆಹಣ್ಣಿನ ಸಿಪ್ಪೆ 1 ಅದನ್ನು ಈ ಕುದಿಯೋ ನೀರಿಗೆ ಹಾಕಬೇಕು. ಹಾಗೆ 1 ಕರಿಬೇವಿನ ಕಡ್ಡಿಯಲ್ಲಿ ಬರ್ತಕ್ಕಂಥ ಎಲೆಗಳನ್ನು ಆ ಕಾಂಡ ಸಮೇತ ಸೇರಿಸಿ ಜಜ್ಜಿ ಈ ನೀರಿಗೆ ಹಾಕಿ 200 ml ನೀರು 150 ml ಬರೋವರೆಗೆ ಚೆನ್ನಾಗಿ ಕುದಿಸಿ ಆಮೇಲೆ ಸೋಸ್ಕೊಂಡು ನಿತ್ಯ ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಬಾರಿ ಕುಡಿತಾ ಬಂದರೆ ಶರೀರದ ಸಕಲ ರೋಗಗಳು, ಈ ಸಕ್ಕರೆ ಕಾಯಿಲೆ ಜೊತೆಗೆ ಬೇರೆ ಬೇರೆ ಸಣ್ಣ ಪುಟ್ಟ ಕಾಯಿಲೆಗಳು ಇದ್ದರೂ ಕೂಡ ಖಂಡಿತವಾಗಲೂ ವಾಸಿಯಾಗ್ತವೆ. ಇದು ನಾನು ಸುಮಾರು ಜನಕ್ಕೆ ನಾನು ಹೇಳಿಕೊಟ್ಟು ಇದನ್ನು ಅನುಭವ ಪಡೆದು ಸುಮಾರು ಜನ ಇದ್ರ ಬೆನಿಫಿಟ್ಸ್ ತೊಗೊಂಡು ನನಗೆ ರಿಟರ್ನ್ ಫೋನ್ ಮಾಡಿ ಹೇಳ್ತಾರೆ, ಸರ್ ನೀವು ಈ ರೆಮಿಡಿ ಮಾಡಿದ್ದಕ್ಕೆ ನಮಗೆ ತುಂಬ ಅನುಕೂಲ ಆಗಿದೆ, ನಮಗೆ ಹೊಟ್ಟೆ ಜಾಸ್ತಿ ಇತ್ತು ಕಡಿಮೆ ಆಗಿದೆ, ನಮಗೆ ಎದೆ ಉರಿ ಇತ್ತು ಕಡಿಮೆ ಆಗಿದೆ, ನಮಗೆ ಸಕ್ಕರೆ ಕಾಯಿಲೆ ಹತೋಟಿಗೆ ಬಂದಿದೆ, ನಾನು ತುಂಬ ದಪ್ಪ ಇದೆ ತೆಳಗಾಗಿದ್ದೀನಿ, ಈ ಥರದ ಸಾಕಷ್ಟು ಕಾಯಿಲೆಗಳಿಗೆ ಇದೊಂದು ಅದ್ಭುತ ಔಷಧಿಯಾಗಿ ಕೆಲಸ ಮಾಡ್ತದೆ ಈ ರೆಮಿಡಿ. ಸೊ ಈ ರೆಮಿಡಿ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಆಗಬೇಕು ಮತ್ತು ಹೆಚ್ಚು ಹೆಚ್ಚು ಜನರಿಗೆ ಇದು ತಲುಪಿ ಇದರ ಪ್ರಯೋಜನವನ್ನು ನಮ್ಮ ದೇಶದ ಜನ ಪಡಿಬೇಕು ಅನ್ನೋ ಉದ್ದೇಶದಿಂದ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂತಂದರೆ, ಈ ವಿಡಿಯೋನ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಹಾಗೆ ಈ ಚಾನಲಲ್ಲಿ ಬರ್ತಕ್ಕಂಥ ಮುಂದಿನ ಉಪಯುಕ್ತವಾದ ವಿಡಿಯೋಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಕ್ಕಿಂತ ಮುಂಚೆ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ಇದೇ ಚಾನಲಿನ ಒಂದು ಫೇಸ್ಬುಕ್ ಪೇಜಲ್ಲಿ ಈ ಸಂಪೂರ್ಣ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ಅಪ್ಲೋಡ್ ಆಗಿರ್ತವೆ, ಅಲ್ಲೂ ಕೂಡ ನೀವು ವೀಕ್ಷಣೆ ಮಾಡಿ ಅದನ್ನು ಕೂಡ ಫಾಲೋ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಗೆ ವಿರಾಮ ಹೇಳ್ತಾ ನಿಮಗೆಲ್ಲರಿಗೂ ನಮಸ್ಕಾರ.